ಬೆಂಗಳೂರು ನಗರದಲ್ಲಿ ಕಳೆದ 6 ತಿಂಗಳಲ್ಲಿ ಈ ಸರಗಳತನಗಳು ಹೆಚ್ಚಾದಿನ ಪಶ್ಚಿಮ ವಿಭಾಗದಲ್ಲಿ ಈ ಸರಗಳತನಗಳನ್ನು ತಡೆಗಟ್ಟಲಿಕ್ಕೋಸ್ಕರ ನಾವು ಜ್ಞಾನಭಾರತಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಬಾಲರಾಜ್ ಮತ್ತು ಆರ್ಆರ್ ನಗರ ಠಾಣೆ ಇನ್ಸ್ಪೆಕ್ಟರ್ ರವಿಕುಮಾರ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿದ್ವಿ. ನಮಗೆ ಬಂದ ಖಚಿತ ಮಾಹಿತಿಯ ಪ್ರಕಾರ ಯಾರೋ ದ್ವಿಚಕ್ರ ವಾಹನದಲ್ಲಿ ಈ ಕಳ್ಳತನವನ್ನು ಮಾಡ್ತಾ ಇದ್ದಾರೆ. ಈ ದ್ವಿಚಕ್ರ ವಾಹನವನ್ನು ಪಾರ್ಕಿಂಗ್ ಲಾಟ್ಸಲ್ಲಿ ನಿಲ್ಲಿಸಿ ಹೋಗ್ತಾರೆ. ಈ ಕಳ್ಳರು ಹೊರಗಡೆ ಹೊಡೆಯಿರ್ಬೋದು ಅಂತಕ್ಕಂಥ ಸಂಶಯ ಬಂದ ಮೇರೆಗೆ ನಮ್ಮ ತಂಡ ಅದ ಎಲ್ಲ ಸಿಬ್ಬಂದಿ ವರ್ಗದವರು ಪಾರ್ಕಿಂಗ್ ಲಾಟ್ಸ್ ಚೆಕ್ ಮಾಡ್ತಾ ಬಂದಾಗ ನಮಗೆ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು MH ರಿಜಿಸ್ಟ್ರೇಷನ್ನ ಪಲ್ಸರ್ ಗಾಡಿ ನಿಂತಿದ್ದು ಕಂಡುಬಂತು. ಆ ಗಾಡಿಯ ಬಗ್ಗೆ ನಮ್ಮಲ್ಲಿ CCTV ಫುಟೇಜು ಇತ್ತು ಮತ್ತು ಅಲ್ಲಿ ವಿಚಾರಣೆ ಮಾಡಿದಾಗ ಈ ಗಾಡಿಯಲ್ಲಿ ಬರ್ತಕ್ಕಂಥವ್ರು 15 ದಿವಸಕ್ಕೊಮ್ಮೆ ಬರ್ತಾರೆ, ಗಾಡಿಯಲ್ಲಿ ನಿಲ್ಲಿಸ್ತಾರೆ, ಮತ್ತೆ ತಗೊಂಡು ಹೋಗ್ತಾರೆ, ಪುನಃ ಬಂದು ಇಲ್ಲೇ ನಿಲ್ಲಿಸಿ ಹೋಗ್ತಾರೆ. ಯಾರು ಏನು ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳಿದರು. ಹಾಗಾಗಿ ನಾವು ಆ ಗಾಡಿಯನ್ನು ನಮ್ಮ ಸಿಬ್ಬಂದಿಗಳು ಸುಮಾರು 15 ದಿವಸಗಳ ಕಾಲ ಹಗಲು ರಾತ್ರಿ ಕಾದಿದ್ದಾರೆ. ಸೊ ಕೊನೆಗೊಂದು ದಿನ ಆ ಗಾಡಿಯನ್ನು 2 ಜನ ಬಂದು ತೆಗೆದುಕೊಂಡು ಹೋದರು. ಸೊ ಇವರು ಯಾರು ಒಂಬುದನ್ನು ಕನ್ಫರ್ಮ್ ಮಾಡೋಕ್ಕೋಸ್ಕರ ನಮ್ಮವರು ಅವ್ರನ್ನ ಫಾಲೋ ಮಾಡಿದಾಗ ಇವರು ಬಸವೇಶ್ವರ ನಗರಕ್ಕೆ ಹೋಗಿ ಚೈನ್ ಸ್ನ್ಯಾಚಿಂಗ್ ಮಾಡಿ ವಾಪಸ್ ಬಂದು ಅದೇ ಪಾರ್ಕಿಂಗ್ ಪ್ಲೇಸ್ನಲ್ಲಿ ನಿಲ್ಲಿಸೋವರೆಗೂ ಸುಮ್ಮನೆ ರೆಡ್ ಹ್ಯಾಂಡಾಗಿ ವಿತ್ ಮಾಲ್ ಅವ್ರನ್ನ ಹಿಡ್ಕೊಂಡ್ರೆ ಮಾತ್ರ ಅವ್ರು ಒಪ್ಕೊಳ್ತಾರೆ, ಅದರವೈಸ್ ಒಪ್ಕೊಳ್ಳೋದಿಲ್ಲ. ರೆಡ್ ಹ್ಯಾಂಡಾಗಿ ಅವ್ರು ಹಿಡ್ಕೊಂಡಾಗ ನಮಗೆ ಅವ್ರು ಸಿಗಿದ್ರು. ಆನಂತರ ಅವ್ರನ್ನ ವಿಚಾರ ಮಾಡಿದಾಗ ಅವರು ನಿಶಾದ್ ಸಿಂಗ್ ವಿಕ್ಕಿ ಸಿಂಗ್ ಅಂತೇಳಿ ಉತ್ತರ ಪ್ರದೇಶದವರು. ಇವರು 2012 ಸಾಲಿನಲ್ಲಿ ಮಡಿವಾಳದಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಆಗಿತ್ತು, 3 ಜನ ಬಂದಿದ್ದರು, ಅದರಲ್ಲಿ ಒಬ್ಬ ಸಿಡಿ ಹಾಕಿಕೊಂಡಿದ್ದ, 2 ಜನ ತಪ್ಪಿಸ್ಕೊಂಡಿದ್ದರು. ಅದೇ 2 persons ಇವರು. ಸೊ ಇವ್ರನ್ನ ನಾವು ಸಂಪೂರ್ಣವಾಗಿ ವಿಚಾರಣೆ ಮಾಡಿದಾಗ ನಮ್ಮ ಬೆಂಗಳೂರು ನಗರದ 22 ಪ್ರದೇಶಗಳಲ್ಲಿ ಇವರು ಬಾಣಸವಾಡಿ, ಜ್ಞಾನಭಾರತಿ, ಚಂದ್ರಾಲೇವರು, KR ಹೀಗೆ ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಇವರು ಕಳ್ತನ ಮಾಡಿರ್ತಕ್ಕಂಥ ನಮ್ಮ ಗಮನಕ್ಕೆ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಇವರು ಕಳ್ತನ ಮಾಡಿಕೊಂಡು ಹೋಟ್ಲಲ್ಲಿ ಹೋಗ್ಬಿಟ್ಟು ಫ್ಯಾನ್ ಕೆಳಗಡೆ ಅವ್ರನ್ನೆಲ್ಲ ಹೈಡ್ ಮಾಡಿರ್ತಾ ಇದ್ರು. ಇವನ್ ಟಾಯ್ಲೆಟಲ್ಲೂ ಸಹ ಅಲ್ಲಿಯ ಸಿಂಕ್ ಇತ್ತಲ್ಲ, ಸಿಂಕ್ ಆಗಿರ್ತಾ ಇದ್ರು. ಆಮೇಲೆ ಎಲ್ಲ ಪ್ರಾಪರ್ಟಿ ತೆಗೆದುಕೊಂಡು ಹೋಗಿ ಉತ್ತರ ಪ್ರದೇಶದಲ್ಲಿ ಮಥುರಾ ಅಲ್ಲಿ ಮಾರಾಟ ಮಾಡ್ತಾ ಇದ್ರು. ಸೊ ಈಗ ಈ ಟೀಮ್ ಮಥುರಾದ ಒಂದು ಹೋಗಿ ನಮ್ಮ ಅಡಿಷನ್ ಕಮಿಷನರ್ ಅವರು ಅಲ್ಲಿ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿಬಿಟ್ಟು ಸುಮಾರು ಅಲ್ಲಿ 750 ಗ್ರಾಮ್ ಪ್ರಾಪರ್ಟಿ ರಿಕವರಿ ಮಾಡಿದ್ದಾರೆ. ಉಳಿದಿದ್ದೆಲ್ಲ ಅವರ ವಶದಲ್ಲಿ ಇಲ್ಲೇ ನಮಗೆ ಸಿಕ್ಕಿದೆ. ಒಂದು ಉತ್ತಮವಾದಂಥ ಕೇಸು. ಇವರು ಇಂಡಿಗೋ ವಿಮಾನದಲ್ಲಿ ಪ್ರಯಾಣ ಮಾಡಿಕೊಂಡು ಡೆಲ್ಲಿಗೆ ಬಂದು, ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಕಳ್ತನ ಮಾಡಿದ್ದಾರೆ. ಈ ವೆಹಿಕಲನ್ನು ಇವರು ಮಹಾರಾಷ್ಟ್ರದಲ್ಲಿ ಪರ್ಚೇಸ್ ಮಾಡಿದ್ದಾರೆ ಯಾರೋ ಒಬ್ಬ ವ್ಯಕ್ತಿಯಿಂದ, ಸ್ವಂತ ಹೆಸರಿಗೆ ಮಾಡಿಸಿಕೊಂಡು ಆ ವೆಹಿಕಲ್ ಅಂತದ್ದೇ ನಿಲ್ಲಿಸಿತ್ತು. ಎಷ್ಟು ದಿನ ಒಂದ್ಸಲ ಬಂದು ಇವರು ಒಂದು 6 ಸರಿ ಬಂದಿದ್ದಾರೆ ಲಾಸ್ಟ್ ಡಿಸೆಂಬರ್ನಿಂದ ಇಲ್ಲಿವರೆಗೆ. ಅವ್ರು ತಪ್ಪಿಸ್ಕೊಂಡ ಮೇಲೆ ಸೆಪ್ಟೆಂಬರ್ನಿಂದ 6 ಸರಿ ಬಂದಿದ್ದಾರೆ. ಪ್ರತಿ ಸರಿ ಬಂದಾಗ 3-4 ಪ್ರಕರಣಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲ, ಅದೇ ಹೇಳಿದ್ದಲ್ಲ, ಮಡಿವಾಳ ಪೊಲೀಸ್ ಠಾಣೆ ಒಂದು ಪ್ರಕರಣದಲ್ಲಿ ಬೇಕಾದಂತ ಆರೋಪಿ ಅವರು. ಈಗ 22 ಕೇಸ್ ಇಲ್ಲ ಇಲ್ಲ ಇಲ್ಲ, ಉತ್ತರ ಪ್ರದೇಶದವರು. ಅಲ್ಲಿ ಒಬ್ಬ ಸೆಕೆಂಡ್ ಇಯರ್ PC ಅವರಿಗೆ ಓದಿದ್ದಾನೆ, ಇನ್ನೊಬ್ಬ ಹೆಚ್ಚಿಗೆ ಓದಿಲ್ಲ ಅವನು. ಸೊ ಇದೇ ಕೆಲಸ, ಇದು ಇಲ್ಲಿ ಬಂದು ಕಳ್ತನ ಮಾಡ್ಕೊಂಡು ಇದನ್ನ ಮಾಡ್ತಕ್ಕಂಥದ್ದು. ಇದು ಇವರು ವೆಹಿಕಲ್ ಉಪಯೋಗ ಯಾವ ವೆಹಿಕಲ್ ಸರ್? ಬಜಾಜ್ ಪಲ್ಸರ್. ಬಜಾಜ್ ಪಲ್ಸರ್ ಇಲ್ಲ, ಇವರು ವೆಹಿಕಲನ್ನು ವಾಹನವನ್ನು ತಂದು ಪಾರ್ಕಿಂಗ್ ಪ್ಲೇಸಲ್ಲಿ ನಿಲ್ಲಿಸ್ತಾರಲ್ಲ, ನಾನೇನು ಮಾಡಿದ್ದೀನಿ, ಈಗ ಬಸ್ ಸ್ಟ್ಯಾಂಡಲ್ಲಿ ಮತ್ತು ರೈಲ್ವೆ ಸ್ಟೇಷನಲ್ಲಿ ಎಲ್ಲೆಲ್ಲಿ ಪಾರ್ಕಿಂಗ್ ಪ್ಲೇಸ್ ಇದ್ದಾವೋ ಆ ಪಾರ್ಕಿಂಗ್ ಕಾಂಟ್ರಾಕ್ಟರ್ಗಳಿಗೆ ಕರೆದು ಟೈಟ್ ಮಾಡಿದ್ಮೇಲೆ ಅವರು CCTV ಹಾಕ್ಸಿದ್ದಾರೆ ಈಗ ಆ ಪಾರ್ಕಿಂಗ್ ಲಾಟಲ್ಲಿ. ಯಾವುದೇ ಒಬ್ಬ ವ್ಯಕ್ತಿ ಪಾರ್ಕಿಂಗ್ ಲಾಟ್ಸಲ್ಲಿ ವಾಹನವನ್ನು ನಿಲ್ಲಿಸೋಕ್ಕೆ ಒಳಗಡೆ ಹೋದ ಅಂದರೆ ಅಲ್ಲಿ ದಾಖಲಾಗುತ್ತೆ. ಆ ಇದ್ರ ಮೇಲೆ ನಮಗೆ ಆ CCTV ಫುಟೇಜಸ್ ಎಲ್ಲ ನೋಡಿ ಅವ್ರು ಯಾರು ಅಂತ ಒಂದು ಕ್ಲಿಯರ್ ಪಿಕ್ಚರ್ ಬಂದಾಗ ಸೊ ಅವ್ರ ಮೇಲೆ ವಾಚ್ ಮಾಡಿ. ಅವ್ರ ಪೇರೆಂಟ್ಸ್ ಎಲ್ಲ ಇದ್ದಾರೆ. ಐಷಾರಾಮಿ ಜೋರಕ್ಕೆ ಮಾಡ್ತಾ ಇದ್ದಾರೆ. ಹೌದು, ಥ್ಯಾಂಕ್ ಯು.